ನಾವು 70 ವರ್ಷದಿಂದ ನಾವು ಜಮೀನು ಕೊಂಡ್ಕೊಂಡು ಇದು ಮಾಡ್ತಿದ್ವಿ. 15 ವರ್ಷ ನಮ್ಗೆ ಗೊತ್ತಿಲ್ಲ, ಪಾನಿವಾಡಕ್ಕೆ ಬಂದಿದ್ದೆ. ನನಗೆ ಗೊತ್ತಾಗ ನೋಡಿಸ್ಕೊಳ್ಳಿ ಏನು ಕೊಟ್ಟಿಲ್ಲ. ನಾವು ಆಗಲೇ ಕೇಸ್ ನಡೀತಿದ್ದೆ. ಎಷ್ಟು ವರ್ಷದಿಂದ ನೀವು ಈ ಜಮೀನು ಉಳುಮೆ ಮಾಡ್ತಾ ಇದ್ದೀರಾ? 70 ವರ್ಷದಿಂದ. 70 ವರ್ಷದಿಂದ ಜಮೀನು ಉಳುಮೆ ಮಾಡ್ತಿದ್ದೀರಾ? ನಿಮಗೆ ಈ ಜಮೀನು ಯಾರಿಂದ ಬಂದಿರೋದು? ಪಾಪ ಜನ್ನ ಸುಬ್ಬಯ್ಯ ಅಂತೇಳಿ ಅವರಿಂದ ನೀವು ಕೊಂಡ್ಕೊಂಡಿರೋದು. ಕೊಂಡ್ಕೊಂಡು ಎಷ್ಟು ವರ್ಷ ಆಯಿತು? 70 ವರ್ಷ ಆಯಿತು. 70 ವರ್ಷ ಆದ ನಂತರ ನಿಮ್ಮ ತಾತವ್ರ ಕಾಲಕ್ಕೆ ಬಂದು ಅಥವಾ ನಿಮ್ಮ ಅಪ್ಪಾಜಿಯವ್ರ ಕಾಲಕ್ಕೆ ಬಂದಿದ್ದೆ? ನಾವು ಅಪ್ಪದಕ್ಕೆ. ನೀವು ಅಪ್ಪವ್ರ ಜೊತೆ ನೀವು ತಗೊಂಡು ಅದಾದ ನಂತರ ನೀವು ಅನುಭವಿಸ್ತಾ ಇರೋದು. ನೀವು ಎಷ್ಟು ಜನ ಇದ್ದೀರಾ ಅಣ್ಣ ತಮ್ಮದಿರೋ? ಮೂರು ಜನ. ಮೂರು ಜನದಲ್ಲಿ ಎಲ್ಲರಿಗೂ ಬಂದಿದೆಯಾ ನೋಟಿಸ್? ನಿಮ್ಮ ಒಬ್ಬರಿಗೆ ಬಂದಿದೆಯಾ ನೋಟಿಸ್? ಯಾರಿಗೂ ಬಂದಿಲ್ಲ ನೋಟಿಸ್. ಬಂದಿಲ್ಲ. ಇದ್ರಲ್ಲಿ ಪಾಣಿಯಲ್ಲಿ ಮಾತ್ರ ಒಕ್ಕಗ ಅಂತ ಆಗಿದೆ. ಟೋಟಲ್ ಇಲ್ಲಿ ಈ ಗ್ರಾಮದಲ್ಲಿ ಎಷ್ಟು ಎಕರೆ ನಿಮ್ಮ ಒಗ್ಬೋಡ್ಗೆ? 52 ಎಕರೆ ಇದಾಗಿದೆ. 52 ಎಕರೆ ಅಕ್ವೈರ್ ಆಗಿದೆ. ಅವ್ರ ಎಲ್ಲರಿಗೂ ನೋಟಿಸ್ ಬಂದಿದ್ಯಾ? ಯಾರಿಗೂ ನೋಟಿಸ್ ಬಂದಿಲ್ಲ. ಯಾರಿಗೂ ಬಂದಿಲ್ಲ. ಅವರೆಲ್ಲ 52 ಎಕರೆ ಬಂದಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ನನ್ಗೆ ಒಂದು ತಾಲೂಕು ಆಫೀಸ್ ಒಂದು ಖಾತೆ ಬಂತು, ಯಾರು ತೆಗಿಸ್ಕೊಟ್ರು. ಇವ್ರದ್ದು ಹೋಗಿದ್ದಾರೆ, ಇವ್ರದ್ದೈತೆ. ನೋಟಿಸ್ ಬಂದಿಲ್ಲ ಇದಕ್ಕೆ. ನಾವು ಅದನ್ನ ನೋಡ್ಕೊಂಡು ಇವಾಗ ನಾವೇನಂದ್ರೆ ನಮ್ದು ಇದಾಗಿದೆ ಅಂತೇಳಿ ನಾವು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡಿರೋದಕ್ಕೆ ಎಲ್ಲ ಪಕ್ಕ ಇದ್ರಲ್ಲಿ ಇದಾಗಿದೆ. ಏನಲ್ಲಿ ಅಂದ್ರೆ ತಗೊಂಡು ಕ್ರಯನೇ ಆಗಿದೆ, ಸಬ್ ರಿಜಿಸ್ಟರ್ ಅಲ್ಲಿ ರಿಜಿಸ್ಟ್ರಿ ಆಗಿದೆ. ನಮ್ಮೆಲ್ಲ 54 ರಲ್ಲಿ ಆಗಿರೋದು. ನಾವೆಲ್ಲ ಯಾವ ಸರ್ವೆ ನಂಬರ್ ಯಾವ್ದು? 125 ಸಾವಿರ ನಂಬರ್. ಯಾವ ಇದಕ್ಕೆ? ನಿಮ್ಮ ಹೆಸರು ಅಣ್ಣ? ಶಿವಣ್ಣ ಅಂತ. ಶಿವಣ್ಣ ಅಂತ. ನಿಮ್ದು ಒಗ್ಬೋಡ್ಗೆ ಒಕ್ಕೋಡು ಅಂತ ಹೇಳ್ತಾರೆ. ಇನ್ನ ಪಾಂಡವಳಿಗೇನು ಬಂದಿಲ್ಲ. ಒಕ್ಕೋಡು ಅಂತ ಹೇಳ್ತಾರೆ. 131 ಸರ್ವೆ ನಂಬರ್. 131 ಸರ್ವೆ. 5 ಎಕರೆ. ನೀವು ಕೊಂಡ್ಕೊಂಡಿದ್ದ ಅಥವಾ ನಿಮ್ಮ? ನಮ್ಮ ತಾತ ಅವ್ರು ಕೊಂಡಿದ್ದೀನಿ. ನಮ್ಮ ಅಪ್ಪವರು ಕಾಲ ಆದ್ರೂ ಈಗ ನಾವು. ಎಷ್ಟು ವರ್ಷದಿಂದ ಕೊಂಡ್ಕೊಂಡಿದ್ದು? ಸುಮಾರು ನಮ್ಮ ತಾತವ್ರು ಕೊಂಡಿರೋದು ಸರ್. ಇಷ್ಟು ವರ್ಷ ಅಂತ ಹೇಳಿಲ್ಲ. ಅಲ್ಲಿಗೆ ಅಳ್ತಲೆ ಹೋದ್ವಿ. ಇದು ಮೂರನೇ ತಲೆದಿಂದ. ನೀವು ಎಷ್ಟು ಜನ ಅಣ್ಣ ತಮ್ಮದಿರ? ನಾವು 5 ಜನ ಇದ್ದೀವಿ. 5 ಜನದಲ್ಲಿ ಒಂದು ಕಾಲ ಎಕರೆ ಬಂದಿದೆ. ಅದ್ರಲ್ಲಿ ಎಲ್ಲಾರ್ಗು ಬೇರೆಯವ್ರಿಗೆ ಬಂದಿಲ್ಲ. ಅದೊಂದು ಸರ್ವೆ ನಂಬರ್ ಮಾತ್ರ. ಅದು ಒಂದು ಸರ್ವೆ ನಂಬರ್. ಆ ಸರ್ವೆ ನಂಬರ್ ನಿಮ್ದು? 131 ಸರ್ವೆ ನಂಬರು. ಅದರಲ್ಲಿ 5 ಎಕರೆ ಇರೋದು. 5 ಎಕರೆನಲ್ಲಿ 4 ಜನ ಇದ್ದೀವಿ. 4 ಜನಕ್ಕೆ ಒಂದು ಎಕರೆ. 130 ಸರ್ವೆ ನಂಬರ್ಗೆ 19 ಎಕರೆ ತೋರಿಸ್ತಾ ಇದೆ. 19 ಎಕರೆ. 125 ರಲ್ಲಿ 11 ಎಕರೆ ತೋರಿಸ್ತಾ ಇದೆ. 124 ರಾಗೆ 13 ಎಕರೆ. 124 ರಲ್ಲಿ 3 ಎಕರೆ. ಇದ್ರ ಬಗ್ಗೆ ನೀವು ಡಾಕ್ಯುಮೆಂಟ್ಸ್ ಅದೇನೋ ತೆಗಿಸಿಲ್ವಾ? ಎಷ್ಟು ವರ್ಷದಿಂದ ನೀವು ತೆಗಿಸಿದ್ದು ಅಂತ ನಿಮಗೆ ಏನನ್ನ ಜ್ಞಾಪಕ ಇದೆ? ಪಾಣಿ ಅವನ್ನೆಲ್ಲ ಎಷ್ಟು ವರ್ಷದಿಂದ ನೀವು ತೆಗಿಸಿದ್ದು? ಅಲ್ಲ ನಮ್ದು ಇವಾಗೆಲ್ಲ ಇದೆ, ರನ್ನಿಂಗ್ ಇದೆ. ನಮ್ಮ ಅಪ್ಪವರು ಪಾಣಿಲಿದ್ರು, ಈಗ ನಾವು ಅದೇ ಪಾಣಿಲಿ. 124 ಮಾತ್ರ ಎಂಟ್ರಿ ಆಗಿರೋದು. 1 ರಲ್ಲಿ ಇವರು ಅಣ್ಣದ್ರಲ್ಲಿ ಮಾತ್ರ ಎಂಟ್ರಿ ಆಗಿದೆ. ಎಲ್ಲ ಅಂದ್ರೆ ಇದು ಇದಾಗಿದೆ. ಅದು ಹಾಗೆ ಇಟ್ಕೊಳ್ಳಿ.